ಸರ್ ನಮಸ್ತೆ. ನಮಸ್ತೆ ಮೇಡಮ್. ಮೊದಲಿಂದಾಗಿ ಎಲ್ರಿಗೂ ಎಲ್ಲ ಕನ್ನಡಿಗರಿಗೆ ಹೃದಯಪೂರ್ವಕವಾಗಿ ನಮಸ್ತೆ. ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಸೊ ನಿಮ್ಗೆ ದೊಡ್ಡ ಅವಕಾಶ ಸಿಕ್ಕಿದೆ ಅಂತಲೇ ಹೇಳ್ಬೋದು. ವೇದಾ ಸಿನಿಮಾದಲ್ಲಿ ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡೋದು, ಆ ಖುಷಿ ಬಗ್ಗೆ ಹೇಳೋದಾದರೆ. ಅದೇ ಮೊದಲಿಂದಾಗಿ 125 ಸಿನಿಮಾನವ್ರದ್ದು ಶಿವಣ್ಣವ್ರದ್ದು, ಅಮ್ಮವ್ರದ್ದು, ಗೀತಮ್ಮವ್ರದ್ದು ಮೊದಲನೇ ನಿರ್ಮಾಣ ಸಂಸ್ಥೆ ಹರ್ಷ ಮಾಸ್ಟರ್ ಕಾಂಬಿನೇಷನ್ನು ಒಂದು ಅದ್ಭುತವಾದ ಆಪರ್ಚುನಿಟಿ ಅಂತ ಹೇಳ್ಬೋದು. ಹರ್ಷ ಮಾಸ್ಟರ್ಗೆ ನಿಮ್ಮ ಮೂಲಕ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಋಣಿಯಾಗಿರ್ತೀನಿ, ಯಾಕೆಂದರೆ ಬಹಳ ವರ್ಷಗಳ ನಂತರ ಈ ಥರ ಒಂದು ದೊಡ್ಡ ಒಂದು ಅದ್ಭುತವಾದಂಥ ಸಿನಿಮಾ ಮಾಡೋದಕ್ಕೆ ಅದ್ಭುತವಾದಂಥ ಪಾತ್ರ ಸಿಕ್ತು. ಓಕೆ, ನಿಮ್ಮ ಪಾತ್ರ ಇದರಲ್ಲಿ ಯಾವ ಥರ ಇರುತ್ತೆ, ಹೇಗಿರುತ್ತೆ? ನನ್ನ ಪಾತ್ರ ಬಂದು ಒಂದು ಕಲ್ಲೇಶಿ ಅನ್ನುವಂಥ ಒಂದು ಕ್ಯಾರೆಕ್ಟ್ರು. ನಾಲ್ಕು ಜನ ಏನು ವಿಲನ್ ಇದ್ದಾರೆ ಅದರಲ್ಲಿ ನಾನು ಒಬ್ಬ. ಆ ನಾಲ್ಕು ಜನ ವಿಲನಲ್ಲಿ ನಾನು ಒಬ್ಬ ಒಳ್ಳೆ ವಿಲನ್ ಅಂತ ಹೇಳ್ಬೋದು. ಸ್ವಲ್ಪ ಅನುಕಂಪ ಇರೋ ವಿಲನ್ನು, ಸ್ವಲ್ಪ ಭಯಭಕ್ತಿ ಇರೋ ವಿಲನ್ನು, ಸಹವಾಸ ದೋಷ ಅವ್ರ ಜೊತೆ ಸೇರಿಕೊಂಡು ನಾನು ತಪ್ಪು ಮಾಡೋದು ಮಾಡ್ಬಿಡ್ತೀನಿ ಆಮೇಲೆ ಏನಾಗುತ್ತೋ ಅನ್ನೋ ಭಯ, ಒಂಥರ ಪುಕ್ಕಳ ಥರ ಕ್ಯಾರೆಕ್ಟ್ರು. ಓಕೆ, ಸೊ ಈ ವೇದ ಸಿನಿಮಾದಲ್ಲಿ ಒಳ್ಳೆ ಪಾತ್ರನ ಮಾಡ್ತಾ ಇದ್ದೀರಾ ನೀವು. ಸೊ ಇದು ನಿಮ್ಮ ಮುಂದಿನ ಜರ್ನಿಗೆ ಯಾವ ರೀತಿ ಹೆಲ್ಪ್ ಆಗ್ಬೋದು ಅಂತ ಅನ್ಸುತ್ತೆ ನಿಮಗೆ? ಖಂಡಿತ ಹೆಲ್ಪ್ ಆಗುತ್ತೆ, ಜೀವನ ಚೆನ್ನಾಗಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆಗುತ್ತೆ, 100% ಆಗುತ್ತೆ. ಯಾಕೆಂದರೆ ಅಣ್ಣವ್ರು 125 ಸಿನಿಮಾ, ಆಮೇಲೆ ಪಾತ್ರಗಳು ನಿಮಗೆ ಸುಮ್ಮನೆ ಸಣ್ಣ ಪಾತ್ರ ತಗೊಳ್ಳಿ ಅದಕ್ಕೊಂದು ಅರ್ಥ ಇರುತ್ತೆ, ಅದೊಂದು ವಿಷಯ ಹೇಳೋಗುತ್ತೆ. ಆ ಥರ ನಮ್ಮ ಪಾತ್ರಗಳು ಅಷ್ಟು, ನನ್ನ ಪಾತ್ರ ಒಂದು ಕಲ್ಲೇಶನ ಒಂದು ಪಾತ್ರ ಒಂದು ವಿಷಯ ಬಿಟ್ಟು ಹೋಗುತ್ತೆ, ಇಲ್ಲಿ ಜನರಿಗೆ ಒಂದು ಮೆಸೇಜ್ ಕೊಡುತ್ತೆ ಅಂತ. ಆ ಥರ ಒಂದು ಅತ್ಯದ್ಭುತವಂಥ ಪಾತ್ರ, ಖಂಡಿತ ಇದರಿಂದ ನಮ್ಮ ಜೀವನ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ 100%. ಮೊದಲು ಯಾವೆಲ್ಲ ಸಿನಿಮಾಗಳಲ್ಲಿ ಮಾಡಿದ್ದೀರಾ ಸರ್? ನನ್ನ ಮೊದಲನೇ ಸಿನಿಮಾ ಮೈ ಆಟೋಗ್ರಾಫ್, ಸುದೀಪಣ್ಣವರು ಚೈಲ್ಡ್ಹುಡ್ ಕ್ಯಾರೆಕ್ಟರ್, ಸ್ಕೂಲ್ ಹುಡುಗನ ಪಾತ್ರ. ನೀವು ಮಾಡಿರೋದು? ಹೌದೌದು, ಸ್ಕೂಲ್ ಹುಡುಗನ ಪಾತ್ರ. ಅದಾದ್ಮೇಲೆ ತುಂಬ ಸಿನಿಮಾಗಳು ಮಾಡ್ತಾ ಬಂದಿದ್ದೀನಿ, ಬಟ್ ಸಿನಿಮಾಗಳು ಮಾಡಿದಾಗ ಏನಾಗುತ್ತೆ, ಗೆದ್ದರೆ ಗೊತ್ತಾಗುತ್ತೆ, ಗೆದ್ದಿಲ್ಲ ಅಂದಾಗ ಪಕ್ಕದ ಮನೆಯವರು ಗೊತ್ತಾಗೋದಿಲ್ಲ. ಸೊ ಅದು ನನ್ನ ಪರಿಸ್ಥಿತಿ, ಸುಮಾರು 16-17 ವರ್ಷಗಳಾಯಿತು. ಸೊ ಹಾಗಾಗಿ ವೇದ ಸಿನಿಮಾ ಒಂದು 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 ಪಿಲ್ಲರ್ ಆಗುತ್ತೆ ಅನ್ನೋದು ನನಗೊಂದು ನಂಬಿಕೆ. ಈ ಸಿನಿಮಾ ಜೊತೆ ಬೇರೆ ಏನು ಮಾಡ್ತೀರಾ ಬದುಕಿಗಾಗಿ ಅಂತ ಹೇಳಿ? ಸಿನಿಮಾನೇ, ಸಿನಿಮಾ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ನನಗೆ. ಅದಕ್ಕೋಸ್ಕರ ನಾನು ಹೇಳ್ತಾರೆ, 16-17 ವರ್ಷಗಳಿಂದ ಇಂಡಸ್ಟ್ರಿ ಒಳಗಡೆ ಬಹಳನೇ ಕಷ್ಟ ಬಿದ್ದಿದ್ದೀನಿ. ಸೊ ವೇದ ಸಿನಿಮಾ ಎಲ್ಲ ಚೆನ್ನಾಗಿ ಮಾಡಿಕೊಡುತ್ತೆ ಅನ್ನೋ ಒಂದು ನಂಬಿಕೆ. ಇನ್ನೊಂದು ಎರಡು ಹರ್ಷ ಮಾಸ್ಟರ್ ಬಗ್ಗೆ. ಸೊ ನನ್ನ ಕಷ್ಟಕಾಲದಲ್ಲಿ ಸಿನಿಮಾ ಜೀವನ ಮುಗೀತು ಅನ್ನುವಂಥ ಒಂದು ಸಂದರ್ಭದಲ್ಲಿ ಅವರು ಕೈ ಹಿಡಿದು ನನಗೆ ನನ್ನ ಕಷ್ಟಕಾಲದಲ್ಲಿ ಕೆಲಸ ಕೊಟ್ಟಿದ್ದಾರೆ. ಹರ್ಷ ಮಾಸ್ಟರ್ಗೆ ನಿಮ್ಮ ಮೂಲಕ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಶಿವಣ್ಣವ್ರಿಗೆ ಅವ್ರ ಬಗ್ಗೆ ಎರಡೆರಡು ಮಾತು. ಮನೆ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೋತಾರೆ ಶಿವಣ್ಣವರು. ಅಮ್ಮವರು ಅಷ್ಟೇ, ಬಹಳ ಪ್ರೀತಿ ಕೊಡ್ತಾರೆ, ಗೌರವಿಸ್ತಾರೆ. ಹೊಸಬ್ರು ಅಥವಾ ಹಳಬ್ರು ಆ ಥರ ಭೇದ ಭಾವ ಇಲ್ಲ, ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಡ್ತಾರೆ. ಅವರು 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 ಅವರಂಥ ಒಳ್ಳೆ ಮನಸ್ಥಿತಿ ಇದೆಯಲ್ಲ, ಅದರಲ್ಲಿ ಸಣ್ಣದಾಗಿ ನಾವು ಬೆಳಗಿಂದ ರಾತ್ರಿ ಕೂತ್ಕೊಂಡು ಏನು ಏನಿದೆ ಸಣ್ಣದಾಗಿ ಬೇರೆ ಏನಾದರೂ ಇದೆಯಾ ಅನ್ನೋ ಹತ್ರ ಹುಡ್ಕೋದ್ರು ಸಿಗಲ್ಲ ಅವ್ರದ್ದು. ಅಷ್ಟು ಒಳ್ಳೆ ಮನಸ್ಸು, ಮಗುವಿನಂಥ ಮನಸ್ಸು. ಅವ್ರ ಜೊತೆ ಕೆಲಸ ಮಾಡಿದ್ದು ನನ್ನ ಪುಣ್ಯ, ಭಾಳ ಖುಷಿಯಾಗುತ್ತೆ. ವೇದ ಸಿನಿಮಾ ಒಂದು ಅದ್ಭುತವಾದ ಸಿನಿಮಾ, ಒಂದು ಕನ್ನಡದ ಹೆಮ್ಮೆಯ ಸಿನಿಮಾ. ನಮ್ಮ ಶಿವಣ್ಣವರ 125 ಸಿನಿಮಾ, ಗೀತಮ್ಮವರ ಮೊದಲನೇ ನಿರ್ಮಾಣ ಸಂಸ್ಥೆ, ಹರ್ಷ ಮಾಸ್ಟರ್ ಕಾಂಬಿನೇಷನ್ ಅದ್ಭುತವಾಗಿರುತ್ತೆ, ಒಂಥರ ರಸದ ಉತ್ತರಣ ಅಂತ ಹೇಳ್ಬೋದು. 23 ರಿಲೀಸ್ ಆಗ್ತಾ ಇದೆ, ದಯಮಾಡಿ ಥಿಯೇಟ್ರಿಗೆ ಬಂದು ನಮ್ಮ ವೇದ ಸಿನಿಮಾ ನೋಡಿ, ಪ್ರೋತ್ಸಾಹ ಮಾಡಿ, ಹಾಗೆ ನಮ್ಮಂಥ ಪುಟ್ಟ ಕಲಾವಿದರನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.